ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಅದು 2014 ಸಮಯ. ಪೆಸಿಫಿಕ್ ಸಾಗರದಲ್ಲಿ ಒಂದಷ್ಟು ವಿಜ್ಞಾನಿಗಳು ಸಂಶೋಧನೆಯನ್ನು ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಅವರಿಗೆ ಏನೋ ಒಂಥರ ವಿಚಿತ್ರವಾದ ಸದ್ದು ಕೇಳಬರೋದಕ್ಕೆ ಶುರುವಾಯಿತು. ಈ ಹಿಂದೆ ಯಾವತ್ತೂ ಅಂಥದ್ದೊಂದು ಸದ್ದನ್ನು ಅವರಲ್ಲಿ ಕೇಳಿರಲಿಲ್ಲ. ಹೀಗಾಗಿ ಅವರಿಗೆ ಕುತೂಹಲ ಹೆಚ್ಚಾಯಿತು. ಆ ಸದ್ದಿನ ಬೆನ್ನು ಹತ್ತಿದ್ರು. ಅಲ್ಲಿ 10 ಕಾಲ ನಿರಂತರ ಸಂಶೋಧನೆ ನಡೀತು. ಕಡೆಗೆ ಆ ಸದ್ದೇನು ಅನ್ನೋದನ್ನು ಪತ್ತೆ ಮಾಡೋದ್ರಲ್ಲಿ ಆ ಸಾಗರ ಸಂಶೋಧಕರು ಯಶಸ್ವಿ ಕೂಡ ಆದರು. ಈ ಮೂಲಕ ಸಾಗರದ ಆಳದಲ್ಲಿನ ಅತಿದೊಡ್ಡ ರಹಸ್ಯವೊಂದನ್ನು ಜಗತ್ತಿನ ಮುಂದಿಟ್ಟ ತೃಪ್ತಿ ಆ ವಿಜ್ಞಾನಿಗಳ ಮುಖದಲ್ಲಿತ್ತು. ಹಾಗಾದರೆ ಏನದು ಶಬ್ದ? ಅದು ಕೇಳೋದಕ್ಕೆ ಹೇಗಿತ್ತು? ಆ ಬಗ್ಗೆ ಸಂಶೋಧಕರು ಆತಂಕಗೊಂಡಿದ್ದಾದರೂ ಯಾಕೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಅದಕ್ಕೂ ಮೊದಲು ನಿಮಗೊಂದು ಸಣ್ಣ ಪ್ರಶ್ನೆ ಇದೆ. ಇಡೀ ಜಗತ್ತಲ್ಲಿ ಅತಿದೊಡ್ಡ ಸಾಗರ ಯಾವುದು? ಉತ್ತರ: ಎ ಹಿಂದೂ ಮಹಾಸಾಗರ, ಬಿ ಪೆಸಿಫಿಕ್ ಮಹಾಸಾಗರ, ಸಿ ಅಟ್ಲಾಂಟಿಕ್ ಮಹಾಸಾಗರ, ಡಿ ದಕ್ಷಿಣ ಮಹಾಸಾಗರ. ನಿಮ್ಮ ಸರಿಯಾದ ಉತ್ತರವನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈಗ ಸಾಗರದ ಆಳದಲ್ಲಿ ಕಂಡುಬಂದ ಆ ವಿಚಿತ್ರ ಶಬ್ದದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡೋಣ. ಗೆಳೆಯರೆ, ಈ ಭೂಮಿ ಅನ್ನೋದು ನೀರು ಹಾಗೂ ನೆಲದಿಂದ ಆವೃತವಾಗಿದೆ, ನಿಮಗೆ ಗೊತ್ತಿದೆ. ಜಗತ್ತಲ್ಲಿ 71% ನೀರು ತುಂಬಿಕೊಂಡಿದ್ರೆ ಇನ್ನುಳಿದ 29% ಮಾತ್ರ ನೆಲ ಇರೋದು. ಸೊ ಭೂಮಿಯ ಮೇಲೆ ನೀರಿನದ್ದೇ ಸಾಮ್ರಾಜ್ಯ. ಅದರಲ್ಲೂ ಜಾಗತಿಕವಾಗಿ ಗುರುತಿಸಿರುವ 5 ಮಹಾಸಾಗರಗಳಲ್ಲಿನ ನೀರು ಈ ಭೂಮಿ ರೂಪುಗೊಂಡಾಗಿನಿಂದಲೂ ಇದೆ ಅಂತ ವಿಜ್ಞಾನಿಗಳು ಹೇಳ್ತಾರೆ. ನಮ್ಮ ಸಾಗರದಲ್ಲಿನ ನೀರಿದೆಯಲ್ಲ, ಅದಕ್ಕೆ 1 ಬಿಲಿಯನ್ ಹಳೆಯ ಇತಿಹಾಸ ಕೂಡ ಇದೆ. ಹೀಗಿರುವಾಗ ಸಾಗರದ ಒಳಗೆ ಎಂತೆಂಥ ರಹಸ್ಯಗಳು ಅಡಗಿರಬೇಕು ಅಲ್ವಾ? ಈ ಜಗತ್ತಲ್ಲಿ ಸದ್ಯಕ್ಕಿರುವ ಅತಿದೊಡ್ಡ ಜೀವಿಗಳಿರೋದು ಕೂಡ ಸಮುದ್ರದ ಒಳಗೇನೆ. ಹಾಗೆಯೇ ಭೂಮಿಯ ಮೇಲಿನ ಅತ್ಯಂತ ಎತ್ತರದ ಪರ್ವತಗಳಿವೆಯಲ್ಲ, ಅದಕ್ಕಿಂತಲೂ ಹೆಚ್ಚು ಆಳದ ಟ್ರಂಚುಗಳನ್ನು ನಾವು ಸಮುದ್ರದ ಒಳಗೆ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ನಾವಿವತ್ತು ಭೂಮಿಯ ಮೇಲೆ ಕಾಣುವ ಅಚ್ಚರಿಗಳಿಗಿಂತಲೂ ಹೆಚ್ಚು ಪ್ರಮಾಣದ ವಿಸ್ಮಯಗಳು ನಮ್ಮ ಸಾಗರದ ಆಳದಲ್ಲಿವೆ. ಇಡೀ ಜಗತ್ತಲ್ಲಿರುವ ಸಾಗರಗಳು ಒಂದಕ್ಕೊಂದು ಬೆಸೆದಿದ್ರೂ ಕೂಡ ಅವು ತಮ್ಮದೇ ಆದ ಗಡಿಗಳನ್ನು ಹೊಂದಿವೆ. ಜಗತ್ತಿನ ಎಲ್ಲ ಸಾಗರಗಳ ನೀರಿನ ಬಣ್ಣ ಕೂಡ ಒಂದಾಗಿಲ್ಲ ಅನ್ನೋದು ಅಲ್ಲಿನ ವೈವಿಧ್ಯತೆಗೊಂದು ಸ್ಪಷ್ಟ ನಿದರ್ಶನ. ಇಂಥ ಸಾಗರದ ಆಳದಲ್ಲಿ ಎಂಥೆಂಥ ರಹಸ್ಯಗಳು ಅಡಗಿವೆ ಅನ್ನೋದು ಇವತ್ತಿಗೂ ಕೂಡ ನಮಗೆ ಸಂಪೂರ್ಣವಾಗಿ ಗೊತ್ತಾಗಿಲ್ಲ. ಹೀಗಾಗಿನೇ ಸಾಗರದ ಆಳದಲ್ಲಿ ಸಂಶೋಧನೆ ಮಾಡುವುದಕ್ಕೆ ಜಗತ್ತಿನ ಸಾಕಷ್ಟು ದೇಶಗಳ ವಿಜ್ಞಾನಿಗಳು ಮುಂದಾಗ್ತಾ ಇದ್ದಾರೆ. ನಮ್ಮ ಭಾರತ ಕೂಡ ಸಾಗರಯಾನ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಈ ಮೂಲಕ ಆಳ ಸಮುದ್ರದಲ್ಲಿನ ರಹಸ್ಯಗಳನ್ನು ಪತ್ತೆ ಮಾಡುವ ಕೆಲಸದಲ್ಲಿ ಸಂಶೋಧಕರು ತೊಡಗಿಸ್ಕೊಂಡಿದ್ದಾರೆ. ಹೀಗೇನೆ 2014 ಸಮಯದಲ್ಲಿ ಕೂಡ ಸಾಗರದ ಆಳದಲ್ಲೊಂದು ಸಂಶೋಧನೆಯನ್ನು ನಡೆಸ್ತಾ ಇದ್ದ ವಿಜ್ಞಾನಿಗಳಿಗೆ ಅಲ್ಲೊಂದು ವಿಚಿತ್ರ ಸದ್ದು ಕೇಳಿ ಬರುವುದಕ್ಕೆ ಶುರುವಾಯಿತು. ಆ ಶಬ್ದವನ್ನು ಕ್ಯಾಪ್ಚರ್ ಮಾಡಿಕೊಂಡ ಸಂಶೋಧಕರು ಅದನ್ನು ಪರಿಶೀಲನೆಗೆ ಒಳಪಡಿಸಿದರು. ಆ ಶಬ್ದ ತುಂಬಾ ವಿಚಿತ್ರವಾಗಿತ್ತು. ಈ ಹಿಂದೆಂದು ಸಾಗರದ ಆಳದಲ್ಲಿ ಅಂಥ ಸದ್ದನ್ನು ಅವರು ಕೇಳಿರಲಿಲ್ಲ. ಅದು ಅವರಿಗೂ ಹೊಸದಾಗಿತ್ತು. ಹೀಗಾಗಿ ಶಬ್ದದ ರಹಸ್ಯವನ್ನು ಪತ್ತೆ ಮಾಡೋದಕ್ಕೆ ಸಂಶೋಧನೆಗಳಿಗೆ ಮುಂದಾದರು. ಇಷ್ಟಕ್ಕೂ ಆ ಶಬ್ದ ಆದರೂ ಹೇಗಿತ್ತು ಗೊತ್ತಾ? ನೀವು ಕೂಡ ಅದನ್ನೊಮ್ಮೆ ಕೇಳಿಸ್ಕೊಂಡು ಬಿಡಿ. ಕೇಳಿಸ್ಕೊಂಡ್ರಲ್ಲ, ಇಂಥ ಸದ್ದನ್ನು ನೀವು ಯಾವತ್ತಾದರೂ ಕೇಳಿದ್ರಾ? ಅಲ್ಲಿ ಸಂಶೋಧಕರಿಗೆ ಕೂಡ ಇದು ಹೊಸ ಅನುಭವವನ್ನು ಕೊಟ್ಟಿತ್ತು. ಅದರಲ್ಲೂ ಅವರು ಸಂಶೋಧನೆ ಮಾಡ್ತಾ ಇದ್ದ ಪೆಸಿಫಿಕ್ ಸಾಗರದಲ್ಲಿನ ಅತಿ ಆಳದ ಪ್ರದೇಶವಾದ ಮಾರಿಯಾನಾ ಟ್ರೆಂಚ್ನಿಂದ ಈ ಶಬ್ದವನ್ನು ಕ್ಯಾಪ್ಚರ್ ಮಾಡಲಾಗಿತ್ತು. ಹೀಗಾಗಿ ಅದರ ಬಗ್ಗೆ ಅವರ ಕುತೂಹಲ ಮತ್ತಷ್ಟು ಹೆಚ್ಚಾಯಿತು. ಗೆಳೆಯರೆ, ಇಲ್ಲಿ ನಿಮಗೆ ಈ ಶಬ್ದದ ಮೂಲದ ಬಗ್ಗೆ ಹೇಳುವುದಕ್ಕೂ ಮುನ್ನ ಮತ್ತೆರಡು ವಿಷಯಗಳ ಬಗ್ಗೆ ಮಾಹಿತಿಯನ್ನು ಕೊಡಬೇಕಿದೆ. ಈ ಪೆಸಿಫಿಕ್ ಜಗತ್ತಿನ ಅತಿದೊಡ್ಡ ಸಾಗರ. ಇದು ಏಷ್ಯಾ ಹಾಗೂ ಆಸ್ಟ್ರೇಲಿಯಾನ ಅಮೆರಿಕಾ ಖಂಡದಿಂದ ಬೇರ್ಪಡಿಸಿದೆ. ಒಟ್ಟು 4 ಖಂಡಗಳ ನಡುವೆ ಹಂಚಿ ಹೋಗಿರುವ ಈ ಅಗಾಧ ನೀರಿನ ಸಾಗರ ಭೂಮಿಯ 1/3 ಭಾಗದಷ್ಟಿದೆ. ನಮ್ಮ ಇಡೀ ಖಂಡಗಳನ್ನು ಈ ಪೆಸಿಫಿಕ್ ಸಾಗರದ ಒಳಗಡೆ ಇಟ್ಟರೂ ಕೂಡ ಅದರಲ್ಲಿ ಇನ್ನೂ ಒಂದಷ್ಟು ನೀರು ಉಳದೇ ಉಳಿಯುತ್ತೆ. ಅಷ್ಟೊಂದು ದೊಡ್ಡದು ಪೆಸಿಫಿಕ್ ಸಾಗರ. ಈ ಪೆಸಿಫಿಕ್ ಮಹಾಸಾಗರವನ್ನು ಗಡಿಯಾಗಿಸಿಕೊಂಡಿರುವ ಹಾಗೂ ಈ ಸಾಗರದ ಮಧ್ಯ ದ್ವೀಪ ರಾಷ್ಟ್ರಗಳಾಗಿರುವ 44 ಹೆಚ್ಚು ದೇಶಗಳಿವೆ. ಪೆಸಿಫಿಕ್ ಸಾಗರದಲ್ಲಿ 25,000 ಅಧಿಕ ದ್ವೀಪಗಳಿದ್ದು ಇದು ಆರ್ಕ್ಟಿಕ್ ಬಳಿ ಬರುವ ಪೇರಿಂಗ್ ಸಮುದ್ರದಿಂದ ಅಂಟಾರ್ಟಿಕಾ ಬಳಿ ಇರುವ ರೋಸ್ ಸಮುದ್ರದವರೆಗೆ ಸುಮಾರು 15,500 ಕಿಲೋಮೀಟರ್ಗಳಷ್ಟು ಉದ್ದ ಹೊಂದಿದೆ. ಹಾಗೆಯೇ ಇಂಡೋನೇಷ್ಯಾದಿಂದ ಕೊಲಂಬಿಯಾ ಕರಾವಳಿಯ ಮಧ್ಯೆ 19,800 ಕಿಲೋಮೀಟರ್ಗಳಷ್ಟು ಅಂತರ ಇದೆ. ಅಂದರೆ ಭೂಮಿಯ ಸುತ್ತಳತೆಯ 1/2 ಈ ಸಾಗರ ಆವರಿಸಿಕೊಂಡಿದೆ. ಈ ಸಾಗರದ ಸರಾಸರಿ ಆಳ 4,280 ಮೀಟರ್ ಆಗಿದ್ದು ಇದರ ಆಳದಲ್ಲಿ ಭೂಮಿಯ ಪದರಗಳ ಚಲಿಸುವಿಕೆಯಿಂದ
ಇದು ಪ್ರತಿ ವರ್ಷ ಸುಮಾರು 1 ಇಂಚಿನಷ್ಟು ಚಿಕ್ಕದಾಗ್ತಾ ಹೋಗ್ತಾ ಇದೆ. ಇನ್ನು ಈ ಪೆಸಿಫಿಕ್ ಸಾಗರದ ವಾತಾವರಣ ಕೂಡ ವಿಚಿತ್ರಾನೆ. ಅಲ್ಲದೆ ಈ ಸಾಗರದ ಆಳದಲ್ಲಿ ಆಗಾಗ ಸಂಭವಿಸುವ ಭೂಕಂಪನ ಜಪಾನಿಗೆ ಸುನಾಮಿಯ ಭಯವನ್ನು ಒಡ್ಡುತ್ತಾ ಇರುತ್ತೆ. ಅಲ್ಲದೆ ಇಲ್ಲಿ ಏಳುವ ಚಂಡಮಾರುತಗಳು ಮರಣ ಸದೃಶವಾಗಿರುತ್ತವೆ. ಇಂಥ ಪೆಸಿಫಿಕ್ನ ಒಳಗೆ ಮಾರಿಯಾನಾ ಟ್ರೆಂಚ್ ಅನ್ನೋ ಮತ್ತೊಂದು ವಿಶಿಷ್ಟ ಜಾಗ ಇದೆ. ಆ ಜಾಗದಲ್ಲಿ ಸಂಶೋಧಕರಿಗೆ ಈ ವಿಚಿತ್ರ ಸದ್ದು ಕೇಳಿ ಬಂದಿತ್ತು. ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಮಾರಿಯಾನಾ ಟ್ರೆಂಚ್. ಜಪಾನ್, ಫಿಲಿಪೈನ್ಸ್, ಇಂಡೋನೇಷ್ಯಾ ಮತ್ತು ಪಪುವಾ ನ್ಯೂಗಿನಿಯಾ ನಡುವೆ ಬರುವ ಈ ಮಾರಿಯಾನಾ ಟ್ರೆಂಚ್ ಮಾರಿಯಾನಾ ದ್ವೀಪಗಳಿಂದ 200 ಕಿಲೋಮೀಟರ್ಗಳಷ್ಟು ದೂರದಲ್ಲಿದೆ. ಈ ಟ್ರೆಂಚ್ನ ಆಳ 10,971 ಮೀಟರ್ಗಳು ಅಂತ ಹೇಳ್ತಾರೆ. ನಮ್ಮ ಮೌಂಟ್ ಎವರೆಸ್ಟ್ ಇದೆಯಲ್ಲ, ಅದನ್ನು ತಗೊಂಡು ಬಂದು ಈ ಮಾರಿಯಾನಾ ಟ್ರೆಂಚಲ್ಲಿ ಹಾಕಿಬಿಟ್ರೆ ಅದು ನೀರಲ್ಲಿ ಮುಳುಗೇ ಹೋಗುತ್ತೆ. ಅಷ್ಟು ಆಳವನ್ನು ಈ ಮಾರಿಯಾನಾ ಟ್ರೆಂಚ್ ಹೊಂದಿದೆ. ಇಂಥ ಟ್ರೆಂಚಲ್ಲಿ ಸಂಶೋಧನೆ ಮಾಡ್ತಾ ಇದ್ದ ಸಂಶೋಧಕರಿಗೆ ಆ ವಿಚಿತ್ರ ಸದ್ದು ಕೇಳಿಬಂದಿತ್ತು. ಸರಿ, ಸಂಶೋಧಕರ ತಂಡ ಆ ಸದ್ದಿಗೆ ಬಯೋಟ್ವಾಂಗ್ ಸೌಂಡ್ ಅನ್ನೋ ಹೆಸರನ್ನು ಕೊಟ್ಟರು. ಯಾಕೆಂದರೆ ಆ ಶಬ್ದ ಬೇರೆ ಬೇರೆ ಆಳದಲ್ಲಿ ಬೇರೆ ಬೇರೆ ರೀತಿಯಾಗಿ ಕೇಳಿಸ್ತಾ ಇತ್ತು. ಒಂದೊಂದು ಬಾರಿ ಜೋರಾಗಿ ಹೆದರಿಸುವ ಥರದ ಶಬ್ದ ಕೇಳಿಬಂದರೆ ಮತ್ತೊಂದು ಬಾರಿ ಆ ಸದ್ದು ತುಂಬ ನಿಧಾನವಾಗಿ ಕೇಳಿಬರ್ತಾ ಇತ್ತು. ಹೀಗೆ ಈ ಸದ್ದು ವಿಚಿತ್ರವಾಗಿದ್ದರಿಂದ ಸಂಶೋಧಕರ ತಂಡ ಇದೇನು ಅನ್ನೋದನ್ನ ಪತ್ತೆ ಮಾಡೋದಕ್ಕೆ ಶುರು ಮಾಡ್ತು. ಅಲ್ಲಿ ಭೂಮಿಯ ಚಲನೆಯ ಸದ್ದುಗಳನ್ನ ಪರೀಕ್ಷೆಗೊಳಪಡಿಸಲಾಯಿತು. ಸಮುದ್ರದ ಒಳಗೆ ಸಂಭವಿಸುವ ಕಂಪನಗಳ ಸದ್ದನ್ನು ತಂದು ಅದನ್ನು ಇದರ ಜೊತೆ ಕಂಪೇರ್ ಮಾಡೋ ಕೆಲಸ ನಡೀತು. ನೀರಿನ ಒತ್ತಡದಿಂದ ಇಂಥ ಸದ್ದು ಬರ್ತಾ ಇದೆಯಾ ಅನ್ನೋ ಪರೀಕ್ಷೆಗಳು ನಡೆದವು. ಸತತ 2 ವರ್ಷಗಳ ಕಾಲ ಅಲ್ಲಿ ಸಂಶೋಧನೆಗಳನ್ನು ನಡೆಸಿದರೂ ಕೂಡ ಆ ಸದ್ದು ಯಾವುದು ಅನ್ನೋದರ ಸುಳಿವು ಕೂಡ ಈ ವಿಜ್ಞಾನಿಗಳಿಗೆ ಸಿಗಲಿಲ್ಲ. ಇಂಥ ಹೊತ್ತಲ್ಲೇ 2016 ಸಂಶೋಧಕರ ತಂಡ ಇದೇನಾದರೂ ಬ್ಲೂವೇಲ್ನಿಂದ ಉಂಟಾಗ್ತಾ ಇರುವ ಸದ್ದ ಅನ್ನೋದನ್ನ ಪರೀಕ್ಷೆ ಮಾಡೋದಕ್ಕೆ ಹೋಯಿತು. ಆದರೆ ಅಲ್ಲಿ ಕೂಡ ಅವರಿಗೆ ಸಿಕ್ಕಿದ್ದು ನಿರಾಸೆನೆ. ಹಾಗೆಯೇ ಬಲೀನ್ ವೇಲ್ ಅನ್ನೋ ಮತ್ತೊಂದು ಜಾತಿಯ ವೇಲ್ ಈ ಥರದ ಶಬ್ದಕ್ಕೆ ಕಾರಣವಾಗ್ತಿದೆಯೇನೋ ಅನ್ನೋ ಅನುಮಾನ ಶುರುವಾಯಿತು. ಹೀಗಾಗಿ ಆ ವೇಲ್ಗಳನ್ನು ಕೂಡ ಪರೀಕ್ಷೆ ಮಾಡಿದರು, ಅದು ಕೂಡ ಯಶಸ್ವಿ ಆಗಲಿಲ್ಲ. ಇನ್ನು ಹಂಬ್ ಬ್ಯಾಕ್ ವೇಲ್ಗಳ ಕೂಗನ್ನು ಕೂಡ ಸಂಶೋಧಕರು ಅಧ್ಯಯನ ಮಾಡಿದರು, ಆದರೆ ಆ ಶಬ್ದವೂ ಇದರ ಜೊತೆ ಹೋಲಿಕೆ ಆಗಲಿಲ್ಲ. ಇಲ್ಲಿ ಈ ವೇಲ್ಗಳಿವೆಯಲ್ಲ, ಇವು ಒಂದಕ್ಕೊಂದು ಮೆಸೇಜನ್ನು ಪಾಸ್ ಮಾಡಿಕೊಳ್ಳೋದಕ್ಕೆ ಚಿತ್ರ ವಿಚಿತ್ರವಾದ ಸದ್ದುಗಳನ್ನು ಹೊರಡಿಸುತ್ತವೆ. ಹೀಗಾಗಿ ಆ ಸದ್ದುಗಳನ್ನು ಈ ಸದ್ದಿನ ಜೊತೆ ತಾಳೆ ಹಾಕಿ ನೋಡೋ ಕೆಲಸ ನಡೀತು. ಆದರೆ ಅವ್ಯಾವೂ ಕೂಡ ಮ್ಯಾಚ್ ಆಗಲಿಲ್ಲ. ಹೀಗಿರುವಾಗಲೇ ಮತ್ತೊಂದು ರೀತಿಯ ವೇಲ್ನ ಶಬ್ದವನ್ನು ಯಾಕೆ ಪರೀಕ್ಷೆಗೆ ಒಳಪಡಿಸಬಾರದು ಅನ್ನೋ ಲೆಕ್ಕಾಚಾರಗಳು ಸಂಶೋಧಕರಲ್ಲಿ ಶುರುವಾದವು. ಹೀಗಾಗಿ ಅವರು ಬ್ರೈಡ್ಸ್ ವೇಲ್ನ ಶಬ್ದವನ್ನು ಅವಲೋಕಿಸುವ ಕೆಲಸಕ್ಕೆ ಮುಂದಾದರು. ಅಷ್ಟೊತ್ತಿಗಾಗಲೇ ಸಾಕಷ್ಟು ಶಬ್ದಗಳನ್ನು ಪರೀಕ್ಷೆ ಮಾಡಿದ್ದ ಸಂಶೋಧಕರಿಗೂ ಕೂಡ ಇದು ಯಾವುದೋ ವಿಚಿತ್ರ ಶಬ್ದ ಇರಬೇಕು ಅನ್ನಿಸೋದಕ್ಕೆ ಶುರುವಾಗಿತ್ತು. ಜೊತೆಗೆ ಅವರ ಆಸಕ್ತಿ ಕೂಡ ನಿಧಾನಕ್ಕೆ ಕಡಿಮೆ ಆಗ್ತಾ ಇತ್ತು. ಆದರೂ ಪ್ರಯತ್ನಗಳನ್ನು ಕೈಬಿಡೋ ಹಾಗಿರಲಿಲ್ಲ. ಹೀಗಾಗಿ 2024 ಈ ಬ್ರೈಡ್ ವೇಲ್ನ ಶಬ್ದವನ್ನು ಪರೀಕ್ಷೆಗೆ ಒಳಪಡಿಸಿದರು. ಅದಕ್ಕಾಗಿ ಸಂಶೋಧಕರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಸಹಾಯವನ್ನು ಪಡ್ಕೊಂಡ್ರು. ಅದು ಸರಿಸುಮಾರು 2,00,000 ಗಂಟೆಗಳಷ್ಟು ಸಮುದ್ರದ ಆಳದ ಶಬ್ದವನ್ನು ಗುರುತಿಸ್ತು. ಅಂಥ ಟೆಕ್ನಾಲಜಿ ಕಡೆಗೆ 2014 ಇವರಿಗೆ ಸಿಕ್ಕ ಸದ್ದು ಈ ಬ್ರೈಡ್ ವೇಲುಗಳು ಹೊರಡಿಸುವ ಶಬ್ದದ ಜೊತೆ ಕಡೆಗೂ ಮ್ಯಾಚ್ ಆಯಿತು. ಅಲ್ಲಿಗೆ ಸಮುದ್ರದ ಆಳದಲ್ಲಿ 10 ವರ್ಷಗಳ ಹಿಂದಿನಿಂದ ಕೇಳಿಬರ್ತಾ ಇದ್ದ ಆ ಶಬ್ದ ಯಾವುದು ಅನ್ನೋ ಪ್ರಶ್ನೆಗೆ ಅಲ್ಲೊಂದು ಸ್ಪಷ್ಟ ಉತ್ತರ ಸಿಕ್ಕಂತಾಯಿತು. ಗೆಳೆಯರೇ, ಈ ಮಾಹಿತಿ ಸಿಕ್ತಿದ್ದಂತೆ ವಿಜ್ಞಾನಿಗಳ ಜಗತ್ತು ಈ ಬಗ್ಗೆ ಮತ್ತಷ್ಟು ಅಧ್ಯಯನಕ್ಕೆ ಮುಂದಾಯಿತು. ಅವರು 2016 ಹೆಚ್ಚಾಗಿ ಕೇಳಿಬಂದಿದ್ದ ಆ ಆಡಿಯೋನ ಮತ್ತೆ ಪರೀಕ್ಷೆಗೊಳಪಡಿಸಿದರು. ಅಲ್ಲಿ ಅವತ್ತು ಸಾಕಷ್ಟು ಬ್ರೈಡ್ ವೇಲುಗಳು ಆ ಶಬ್ದ ಬಂದ ಸ್ಥಳದಲ್ಲಿದ್ವು ಅನ್ನೋದು ಕೂಡ ವಿಜ್ಞಾನಿಗಳ ಅರಿವಿಗೆ ಬಂತು. ಅಲ್ಲಿಗೆ ಸಮುದ್ರದ ಆಳದಲ್ಲಿ ಕೇಳಿಬಂದ ವಿಚಿತ್ರ ಸದ್ದಿನ ಹಿಂದೆ ಈ ವೇಲ್ಸ್ ಇದ್ವು ಅನ್ನೋದು ಸ್ಪಷ್ಟ ಆಯಿತು. ಇನ್ನು ಈ ವೇಲ್ಸ್ ಇವೆಲ್ಲ, ಇವು ಜಗತ್ತಲ್ಲಿರುವ ಅತಿದೊಡ್ಡ ಜೀವಿಗಳು ಅಂತ ಗುರುತಿಸ್ಕೊಳ್ಳುತ್ತವೆ. ಅದರಲ್ಲೂ ಬ್ಲೂ ವೇಲ್ ಸರಿಸುಮಾರು 30 ಮೀಟರ್ಗಳವರೆಗೆ ಬೆಳೆಯುವ ಸಾಮರ್ಥ್ಯವನ್ನು ಹೊಂದಿದೆ. ಅವು 190 ಟನ್ಗಳವರೆಗೆ ತೂಗುತ್ತವೆ. ಅಂದರೆ 50ಕ್ಕೂ ಹೆಚ್ಚು ಆನೆಗಳನ್ನು ಒಂದು ಕಡೆ ನಿಲ್ಲಿಸಿದರೆ ಎಷ್ಟು ತೂಕ ಆಗುತ್ತೋ ಅಷ್ಟು ತೂಕವನ್ನು ಒಂದು ಬ್ಲೂ ವೇಲ್ ಹೊಂದಿರುತ್ತೆ. ಇನ್ನು ಈ ತಿಮಿಂಗಲದ ನಾಲಿಗೆ ಇದೆಯಲ್ಲ, ಇದೇ ಒಂದು ಆನೆಯಷ್ಟು ತೂಕನ ಹೊಂದಿರುತ್ತೆ ಅನ್ನೋ ಮಾಹಿತಿ ಇದೆ. ಹಾಗೆಯೇ ಇವುಗಳ ಹೃದಯ ಒಂದು ಚಿಕ್ಕ ಕಾರಿನಷ್ಟು ಗಾತ್ರವನ್ನು ಹೊಂದಿರುತ್ತಂತೆ. ಈ ತಿಮಿಂಗಲಗಳನ್ನು 48 ಮಿಲಿಯನ್ ವರ್ಷಗಳ ಹಿಂದೆ ಭೂಮಿಯ ಮೇಲೆ ವಾಸ ಮಾಡ್ತಾ ಇದ್ದ 4 ಕಾಲಿನ ದೈತ್ಯ ಪ್ರಾಣಿಗಳಿಂದ ವಿಕಸನಗೊಂಡ ಪ್ರಾಣಿಗಳು ಅಂತ ಹೇಳಲಾಗ್ತಾ ಇದೆ. ಇಂಥ ತಿಮಿಂಗಲಗಳ ಪೈಕಿ ಬ್ಲೂ ವೇಲ್, ಬಲೀನ್ ವೇಲ್,
ಬ್ರೈಡ್ಸ್ ವೇಲ್, ರೈಟ್ ವೇಲ್ ಸೇರಿದ ಹಾಗೆ ಸಾಕಷ್ಟು ರೀತಿಯ ತಿಮಿಂಗಲಗಳು ಸಮುದ್ರದ ಆಳದಲ್ಲಿವೆ. ಇವೆ ಸಮುದ್ರದಲ್ಲಿ ವಿಚಿತ್ರ ಸದ್ದಿಗೆ ಕಾರಣ ಆಗ್ತಾ ಇವೆ ಅಂತ ಹೇಳಲಾಗ್ತಾ ಇದೆ. ಇದು ಗೆಳೆಯರೆ ಸಾಗರದ ಆಳದಲ್ಲಿ ಕೇಳಿ ಬಂದ ವಿಚಿತ್ರ ಸದ್ದಿನ ಕುರಿತಾದ ವಿಷಯ. ಇನ್ನು ನಿಮಗಾಗಲೇ ಒಂದು ಪ್ರಶ್ನೆ ಕೇಳಿದ್ದೆ, ಈ ಜಗತ್ತಲ್ಲಿ ಅತಿದೊಡ್ಡ ಸಾಗರ ಯಾವುದು? ಅದಕ್ಕೆ ಉತ್ತರ ಬಿ, ಪೆಸಿಫಿಕ್ ಮಹಾಸಾಗರ. ಈ ಪೆಸಿಫಿಕ್ ಮಹಾಸಾಗರವನ್ನು ಶಾಂತ ಸಾಗರ ಅಂತ ಕೂಡ ಕರೀತಾರೆ. ಆದರೆ ಈ ಸಾಗರ ಸಾಕಷ್ಟು ವೈಲೆಂಟ್ ಆಗಿ ಕೂಡ ಇರುತ್ತೆ. ಇಲ್ಲಿ ಏಳುವ ಚಂಡಮಾರುತಗಳು ತುಂಬಾ ಪ್ರಬಲವಾಗಿರುತ್ತವೆ. ಈ ಸಾಗರದಲ್ಲೇ ಜಗತ್ತಿನ ರಿಂಗ್ ಆಫ್ ಫೈರ್ ಕೂಡ ಇದೆ. ಇದು ಸದಾಕಾಲ ಪೆಸಿಫಿಕ್ ಸಾಗರದ ಒಳಗಿನ ಭೂಪದರಗಳನ್ನು ಆಕ್ಟಿವ್ ಆಗಿಟ್ಟಿರುತ್ತೆ. ಈ ಪೆಸಿಫಿಕ್ ಮಹಾಸಾಗರ ಒಟ್ಟು 16,52,50,000 ಚದರ ಕಿಲೋಮೀಟರ್ನಷ್ಟು ವಿಸ್ತೀರ್ಣವನ್ನು ಹೊಂದಿದೆ. ಇದರ ಸರಾಸರಿ ಆಳ 4,280 ಮೀಟರ್. ಈ ಮಹಾಸಾಗರದಲ್ಲೇ ಫಿಲಿಪೀನ್ಸ್ ಸೀ, ಸೌತ್ ಚೀನಾ ಸೀ, ಈಸ್ಟ್ ಚೀನಾ ಸೀ, ಸೀ ಆಫ್ ಜಪಾನ್, ಸೀ ಆಫ್ ಒಖೋತ್ಸ್ಕ್, ಬೇರಿಂಗ್ ಸೀ, ಗಲ್ಫ್ ಆಫ್ ಅಲಾಸ್ಕಾ ಸೇರಿದ ಹಾಗೆ ಸಾಕಷ್ಟು ಸಮುದ್ರಗಳು ಇವೆ. ಇದು 4 ಖಂಡಗಳನ್ನು ಗಡಿಯಾಗಿ ಹೊಂದಿದೆ. ಇದು ಗೆಳೆಯರೇ ವಿಷಯ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.